ನಮಸ್ಕಾರ, ಈಗಿನ ಬುಲೆಟಿನ್ ನ್ಯೂಸ್ಗೆ ಸ್ವಾಗತ. ನಾನು ಸಿದ್ಧಾರ್ಥ ಸೇಡ. ಮೊದಲಿಗೆ ಹೆಡ್ಲೈನ್ಸ್. ಸಂಪುಟ ರಚನೆಯಲ್ಲೇ ಮತ್ತೆ ಉತ್ತರ ಕರ್ನಾಟಕಕ್ಕೆ ಅನ್ಯಾಯ. ಕಲಬುರಗಿ ಜಿಲ್ಲೆಗೆ ತಪ್ಪಿತು ಸಚಿವ ಭಾಗ್ಯ. ಭುಗಿಲೆದ್ದ ಕಾರ್ಯಕರ್ತರ ಅಸಮಾಧಾನ. ನೂತನ ಸಚಿವರ ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ 6ಕ್ಕೂ ಹೆಚ್ಚು ಶಾಸಕರು ಸೇರಿ ಹಲವು ಮುಖಂಡರು ತನ್ನ ನೆಚ್ಚಿನ ನಾಯಕ ಸಚಿವ ಸ್ಥಾನಕ್ಕೆ ಕೈ ತಪ್ಪಿಸಿದ್ದಕ್ಕೆ ಭುಗಿಲೆದ್ದ ಕಾರ್ಯಕರ್ತರ ಅಸಮಾಧಾನ. ಸಹಸ್ರಾರು ಭಕ್ತ ಸಮೂಹದ ಮಧ್ಯೆ ದಂಡಗುಂಡ ಬಸವೇಶ್ವರ ರಥೋತ್ಸವ. ಪ್ರತಿ ವರ್ಷದಂತೆ ಈ ವರ್ಷವೂ ಅದ್ಧೂರಿಯಾಗಿ ಜರುಗಿತು ಜಾತ್ರಾ ಮಹೋತ್ಸವ. ದಂಡಗುಂಡು ಬಸವಣ್ಣ ದೇವರ ರಥೋತ್ಸವ ಸಂಭ್ರಮವೋ ಸಂಭ್ರಮ. ಇದೀಗ ವಾರ್ತೆಗಳ ವಿವರ. ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಚೇರಿಯಲ್ಲಿ ಮಾಜಿ ಪ್ರಧಾನಿ ರಾಜೀವ್ ಗಾಂಧೀಜಿ ಹಾಗೂ ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜು ಅರಸುರವರ ಜನ್ಮ ದಿನಾಚರಣೆಯನ್ನು ಆಚರಿಸಲಾಯಿತು. ಕಲಬುರಗಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಜಗದೇವ್ ಗುತ್ತೇದಾರ್ ಅಧ್ಯಕ್ಷತೆಯಲ್ಲಿ ಮಾಜಿ ಪ್ರಧಾನಿ ರಾಜೀವ್ ಗಾಂಧೀಜಿ ಅವರ ಹಾಗೂ ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜು ಅರಸು ಅವರ ಭಾವಚಿತ್ರಕ್ಕೆ ನಮನ ಸಲ್ಲಿಸಿ ಜನ್ಮದಿನ ಆಚರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವರು ಶರಣ್ ಪ್ರಕಾಶ್ ಪಾಟೀಲ್ ಅವರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು. ಇಷ್ಟೊಂದು ಉನ್ನತವಾಗಿರ್ತಕ್ಕಂಥ ಸ್ಥಾನ ಪಡೀಲಿಕ್ಕೆ ರಾಜೀವ್ ಗಾಂಧಿಯವರ ಕೊಡುಗೆ ಅಪಾರ. ಅವರು ಟೆಲಿಕಾಮ್ಸ್ ಕ್ಷೇತ್ರದಲ್ಲಿ ಭಾಳ ದೊಡ್ಡ ಪ್ರಗತಿಗೆ ಬುನಾದಿಯನ್ನು ಹಾಕಿರ್ತಕ್ಕಂಥವರು ರಾಜೀವ್ ಗಾಂಧಿಯವರು. ಇವತ್ತು ದೇಶದ 130 ಕೋಟಿ ಜನರ ಕೈಯಲ್ಲಿ ಮೊಬೈಲ್ ಇದೆ ಅಂತಂದರೆ ಅದು ರಾಜೀವ್ ಗಾಂಧಿಯವರ ಕೊಡುಗೆ ಅಂತ ನಾವ್ಯಾರು ಮರಿಬಾರ್ದು. ಈ ದೇಶಕ್ಕೆ ತಂತ್ರಜ್ಞಾನಕ್ಕೆ ಪರಿಚಯಿಸಿ ಮತ್ತು ಈ ದೇಶವನ್ನು ಇವತ್ತು ITBT ಸೆಕ್ಟರಲ್ಲೂ ಕೂಡ ಒಂದು ಭಾಳ ದೊಡ್ಡ ಸ್ಥಾನ ಪಡೀಲಿಕ್ಕೂ ಕೂಡ ರಾಜೀವ್ ಗಾಂಧಿಯವರ ಪ್ರೋತ್ಸಾಹ ಭಾಳ ಪ್ರಮುಖವಾಗಿತ್ತು. ಅದಲ್ಲದೇ ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆಯಾರಾಮ್ ಗಯಾರಾಮ್ ಅಂತಕ್ಕಂಥ ಸಂಸ್ಕೃತಿಯನ್ನು ಮುಗಿಸಿ ಇವತ್ತು ಏನು ಆ್ಯಂಟಿ ಡಿಫೆಕ್ಷನ್ ಲಾಗೆ ಇವತ್ತು ತಿದ್ದುಪಡಿಯನ್ನು ತಂದು ಈ ಪ್ರಜಾಪ್ರಭುತ್ವದ ಬುನಾದಿಯನ್ನು ಗಟ್ಟಿಗೊಳಿಸಿರ್ತಕ್ಕಂಥವರು ಕೂಡ ರಾಜೀವ್ ಗಾಂಧಿಯವರೇ ಅಂತಕ್ಕಂಥದ್ದು ನಾವು ಯಾರು ಮರಿಬಾರ್ದು. ಮತ್ತು ಈ ಪಂಚಾಯತ್ ರಾಜ್ ವ್ಯವಸ್ಥೆ ಜನರಿಂದ ಜನರಿಗಾಗಿ ಮತ್ತು ಜನರಿಗೋಸ್ಕರ ಇರ್ತಕ್ಕಂಥ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಾಮಾನ್ಯ ಜನರ ಕೈಯಲ್ಲಿ ಅಧಿಕಾರ ಕೊಡಬೇಕು. ಇವತ್ತು ಈ ಅಧಿಕಾರ ಅಂತಕ್ಕಂಥದ್ದು ಕೆಲವೇ ಜನರ ಸೀಮಿತವಾಗಿ ಅವರ ಕಪಿಮುಷ್ಟಿಯಲ್ಲಿ ಇರಬಾರ್ದು. ಬೆಂಗಳೂರಲ್ಲಿ ಅಥವಾ ದೆಹಲಿಯಲ್ಲಿ ಕುಂತು ಯಾರು ಅಧಿಕಾರ ಚಲಾಯಿಸಬಾರ್ದು. ಇವತ್ತು ಅಧಿಕಾರ ಅಂತಕ್ಕಂಥದ್ದು ನೇರ ಜನರ ಕೈಯಲ್ಲಿ ಕೊಡಬೇಕು ಅಂತ ಹೇಳಿ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಇವತ್ತು ತಿದ್ದುಪಡಿಯನ್ನು ತಂದು ಅದು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟನ್ನು ಮಾಡಿ ಇವತ್ತು ಒಂದು ಕಾನ್ಸ್ಟಿಟ್ಯೂಷನಲ್ ರೈಟನ್ನಾಗಿ ಮಾಡಿರ್ತಕ್ಕಂಥದ್ದು ರಾಜೀವ್ ಗಾಂಧಿಯವರು ಅಂತಕ್ಕಂಥದ್ದು ನಾವು ಯಾರೂ ಮರೆಯುವಂತಿಲ್ಲ. ಅದಲ್ಲದೇ ಇವತ್ತು ಈ ದೇಶದ ಯುವಕರ ಮೇಲೆ ಭಾಳ ದೊಡ್ಡ ಒಂದು ನಂಬಿಕೆ ವಿಶ್ವಾಸವನ್ನು ಇಟ್ಟು ಇವತ್ತು ವೋಟಿಂಗ್ ರೈಟನ್ನು 21 ರಿಂದ 18 ಕೇಳಿಸಿರ್ತಕ್ಕಂಥದ್ದು ರಾಜೀವ್ ಗಾಂಧಿಯವರು ಅಂತ ಈ ದೇಶ ಮರೆಯುವಂತಿಲ್ಲ. ಈ ದೇಶದ ಜನರ ಯುವಕರ ಕೈಯಲ್ಲಿ ಅವರು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪಾಲ್ಗೊಳ್ಳಿಕ್ಕೆ 18 ವರ್ಷದಿಂದನೇ ಇವತ್ತು ಈ ದೇಶದ ಯುವಕರು ಈ ದೇಶದ ಭವಿಷ್ಯವನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಒಂದು ಕ್ರಾಂತಿಕಾರಿಯ ಒಂದು ಬದಲಾವಣೆ ತಂದು ಈ ದೇಶದ ಯುವಕರಿಗೆ ಇವತ್ತು ಓಟಿನ ಹಕ್ಕನ್ನು ಕೊಟ್ಟಿರ್ತಕ್ಕಂಥದ್ದು ರಾಜೀವ್ ಗಾಂಧಿ ಅಂತ ನಾವ್ಯಾರು ಮರೆಯುವಂತಿಲ್ಲ. ಹಾಗಾಗಿ ಇವತ್ತು ನಾವೆಲ್ಲರೂ ಇಲ್ಲಿ ರಾಜೀವ್ ಗಾಂಧಿಯವರು ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗ ಮತ್ತು ದೇಶಕ್ಕಾಗಿ ಅವರು ತಮ್ಮ ಪ್ರಾಣವನ್ನೇ ಅಫ್ಜಲ್ಪುರ್ ತಾಲೂಕಿನ ಗಡಿಗ್ರಾಮ ಮಾಶಾಳ ಸರ್ಕಾರಿ ಪ್ರೌಢಶಾಲಾ ಆವರಣದಲ್ಲಿ ನಡೆದಾಡುವ ಕಂಪ್ಯೂಟರ್ ಎಂದೇ ಹೆಸರಾದ ರಾಷ್ಟ್ರ ಪ್ರಶಸ್ತಿ ವಿಜೇತ ಅಂಧ ಉಪನ್ಯಾಸಕ ಬಸವರಾಜ ಶಂಕರ್ ಉಮರಾಣಿಯವರು ಮಕ್ಕಳೊಂದಿಗೆ ಗಣಿತಕ್ಕೆ ಸಂಬಂಧಪಟ್ಟ ಅನೇಕ ವಿಷಯಗಳ ಕುರಿತು ಸಂವಾದ ಕಾರ್ಯಕ್ರಮ ನಡೆಸಿಕೊಟ್ಟರು. ನಂತರ ಮಾತನಾಡಿದ ಅವರು, ಭಗವಂತ ಬಹಳ ಬುದ್ಧಿವಂತ, ನಿಮ್ಮನ್ನು ನೋಡುವ ಕಣ್ಣು ನನಗೆ ಕೊಟ್ಟಿಲ್ಲ ಅಷ್ಟೇ, ಆದರೆ ನಿಮ್ಮ ಜೊತೆ ಸಂವಾದ ಮಾಡುವ ಭಾಗ್ಯ ಕೊಟ್ಟಿದ್ದಾನೆ ಸಾಕು. ದೇವರು ಎಲ್ಲ ಕೊಡುವುದಿಲ್ಲ, ಒಂದು ಕೊಡುತ್ತಾನೆ ಇನ್ನೊಂದು ಕಸಿದುಕೊಳ್ಳುತ್ತಾನೆ. ಈ ಕಣ್ಣುಗಳಿಂದ ಒಳ್ಳೆಯದನ್ನೇ ನೋಡಬೇಕು ವಿನಃ ಕೆಟ್ಟದನ್ನು ನೋಡಬಾರದು ಎಂದು ಹೇಳಿದರು. ವಿದ್ಯಾರ್ಥಿಗಳು ಏಕಾಗ್ರತೆಯಿಂದ ಇರಬೇಕು. ಏಕಾಗ್ರತೆ ಬರಬೇಕಾದರೆ ನಾವು ದಿನನಿತ್ಯ ಯೋಗ ಧ್ಯಾನ ಮಾಡಬೇಕು. ಇದರಿಂದ ನೆನಪಿನ ಶಕ್ತಿ ವೃದ್ಧಿಯಾಗುವುದು. ಮಕ್ಕಳು ಗಣಿತ ವಿಷಯ ಬಹಳ ಕಠಿಣವಿದೆ ಎಂದು ತಿಳಿದುಕೊಳ್ಳಬಾರದು. ಜೀವನದಲ್ಲಿ ಯಾವುದು ಕಠಿಣವೇ ಇಲ್ಲ, ನಾವು ಬುದ್ಧಿಶಕ್ತಿಯನ್ನು ಉಪಯೋಗ ಮಾಡಿಕೊಳ್ಳಬೇಕು ಎಂದು ಹೇಳಿದರು. ಮನುಷ್ಯ ಮನಸ್ಸು ಮಾಡಿದರೆ ಏನ್ ಬೇಕಾದರೂ ಸಾಧಿಸಬಹುದು. ಸಾಧನೆಗೆ ಅಸಾಧ್ಯವಾದ ಮಾತೆ ಇನ್ನೊಂದಿಲ್ಲ. ಕಾರ್ಯಕ್ರಮದ ಆಯೋಜಕರಾದ ನಿವೃತ್ತ ಇಂಜಿನಿಯರ್ JM ಕೊರಬು ಮಾತನಾಡಿ,
ನಡೆದಾಡುವ ಕಂಪ್ಯೂಟರ್ ಬಸವರಾಜ್ ಉಮ್ರಾಣಿ ಅವರು ನಮ್ಮ ಶಾಲೆಗೆ ಬಂದು ಮಕ್ಕಳಿಗೆ ಜ್ಞಾನದ ಹೊಳೆಯನ್ನೇ ಹರಿಸಿದ್ದಾರೆ. ಇವರ ಜ್ಞಾನ ನಮ್ಮ ಮಕ್ಕಳಿಗೆ ಮಾದರಿಯಾಗಲಿ ಎಂದು ಅವರ ಮಕ್ಕಳು ಉಮ್ರಾಣಿ ಅವರಂತೆ ನಡೆದಾಡುವ ಕಂಪ್ಯೂಟರ್ ಅಂತೆ ಜ್ಞಾನ ಶಕ್ತಿಯನ್ನು ವೃದ್ಧಿಸುವ ಕಲೆಯನ್ನು ಕಲಿತಾಗ ಮಾತ್ರ ಜೀವನ ಸಾರ್ಥಕವಾಗುವುದು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಮೀನಾಕ್ಷಿ ಚಂದ್ರಾಮ ಹಾವಳಗಿ, ತಾಲೂಕಾ ಪಂಚಾಯತ್ ಸದಸ್ಯ ರಾಜು ಬಬ್ಲಾದ್, ಉಪಾಧ್ಯಕ್ಷ ಶಂಕರ್ ಲಿಂಗ ಮೋಸಲ್ಗಿ, ಸವಿತಾ ರಾಜು ಬಬ್ಲಾದ್, ಮುಖಂಡರಾದ ಶಿವಪುತ್ರ ಜಿಡ್ಗಿ, ವಿಜಯ್ ಕುಮಾರ್ ಪ್ರಧಾನಿ, ಸಂತೋಷ್ ಗಂಜಿ, ಸೂರ್ಯಕಾಂತ್ ಭಜಂತ್ರಿ ಸೇರಿದಂತೆ ಶಿಕ್ಷಕರು ಮಕ್ಕಳು ಇದ್ದರು. ಕಷ್ಟ ಅಂತ ಹೇಳಿದರೆ ಆದ್ರೆ ಇಲ್ಲ ಅಂತ ಹೇಳಿದಂತ ನಾಡಿನಲ್ಲಿ ಯಾವ್ದಾದ್ರು ಶಾಲೆ ಇದ್ರೆ ಅದು ಮಾಷಾಳ ಸರ್ಕಾರಿ ಪ್ರೌಢಶಾಲೆ ಅಂತಕ್ಕಂತ ಚಿಂತನೆ ಪರಿಚಯದಲ್ಲಿ ಸರ್ ಎಲ್ಲವನ್ನು ಹೇಳ್ತಾರೆ. ನೇರವಾಗಿ ವಿಶ್ವಪೂರ್ಣ ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿದ್ರೆ ಯಾವ ದಿವಸ ಅಂತ ಹೇಳ್ತೀವಿ. ಇಲ್ಲಿ ಯಾವ್ಯಾವ ಕ್ಲಾಸ್ ನೋಡಿದ್ರಿ? ನೈನ್ತ್ ಟೆಂತ್ ಇದ್ದೀರಾ? ಓಕೆ, ನೈನ್ತ್ ಅಲ್ಲಿ ಇಬ್ರು ಬರ್ರಿ, ಟೆಂತ್ ಅಲ್ಲಿ ಇಬ್ರು ಬನ್ನಿ. ಆಮೇಲೆ ಮ್ಯಾಥಮೆಟಿಕ್ಸ್ ಟೀಚರ್ ಅಂದ್ರಲ್ಲಿ ಗಣಿತ ಶಿಕ್ಷಕರೇ ಅಂದ್ರಿ? ಕೆಪಿ ಅವರು, ನಮ್ಮ ಶಿವಾನಂದ ಜಿಡ್ಗಿ ಅವರು ಎಲ್ಲರೂ ಕೂಡ ಮಾತಾಡ್ಕೊಂಡು ಇಲ್ಲ ಹೇಳ್ಬಿಟ್ಟು ನೋಡ್ರಿ ಮಾಡ್ತೇವೆ, ಶಂಕರ ಉಪಾಧ್ಯಕ್ಷರು ಎಸ್ ಡಿ ಅಂತಿದ್ರು ಹೇಳಿ ಮಾಡಿಸೋಣ ಅಂತ ಹೇಳ್ಬಿಟ್ಟು ಅರೇಂಜ್ಮೆಂಟ್ ಮಾಡಿ ಅವ್ರು ಬಂದಿದ್ದಾರೆ. ದಯವಿಟ್ಟು ಎಲ್ಲ ನನ್ನ ಮಕ್ಕಳು ಸಹೋದರರು ಅವ್ರು ದಯವಿಟ್ಟು ಚಾಂದ ಚಿತ್ರದಿಂದ ಅವ್ರಿಗೆ ತಮ್ಮ ನಿಮ್ಗೆ ಏನಾದ ಪ್ರಶ್ನೆಗಳು ಯಾವ ಥರ ಮಲ್ಟಿಪ್ಲಿಕೇಷನ್ ಆಡಿಷನ್ ಏನೇನಿದೆ ಅದು ದಯವಿಟ್ಟು ಬಿಚ್ಚು ಮನಸ್ಸಿನಿಂದ ಯಾವುದು ಸಂಕೋಚನ ಆಗಲಾರದೆ ಮಾಡಲಾರದೆ ಮಾಡ್ಕೊಂಡ್ರೆ ಅವ್ರಿಗೆ ಕೇಳಿ. ದಯವಿಟ್ಟು ಕೆಲವರು ಸಂಕೋಚನ ಸ್ವಭಾವ ಇದೇ ಇರ್ತದೆ, ಕೇಳೋದಿಲ್ಲಪ್ಪ ನಚ್ಚಿಬಿಡ್ತಾರೋ ಹೊಸ ಇದು ಸಣ್ಣ ಪ್ರಶ್ನೆ ಸಿಂಪಲ್ ಆಗಿರ್ತದೆ ಕೇಳಿಬಿಟ್ಟಲಪ್ಪ ಅಂತ ಕೇಳೋ ಬುದ್ಧಿಜೀವಿ ಹುಡುಗರು ಸ್ವಲ್ಪ ಕಿಟ್ಲೆ ಮಾಡ್ತಾರೆ. ಅದು ಯಾವುದು ಮನಸ್ಸಲ್ಲಿ ಇಟ್ಕೋಬೇಡಿ. ಯಾವ ಮನುಷ್ಯ ನಮ್ಗೇನು ಸಹಸ್ರಾರು ಭಕ್ತ ಸಮೂಹದ ಮಧ್ಯೆ ದಂಡಗುಂಡ ಬಸವೇಶ್ವರ ರಥೋತ್ಸವ ಸಂಭ್ರಮ ಸಡಗರದಿಂದ ಜರುಗಿತು. ಪ್ರತಿ ವರ್ಷದಂತೆ ಈ ವರ್ಷವೂ ಶ್ರಾವಣ ಮಾಸದ ಮೂರನೆಯ ಸೋಮವಾರ ಚಿತ್ತಾಪುರ ತಾಲೂಕಿನ ದಂಡಗುಂಡ ಬಸವಣ್ಣ ದೇವರ ರಥೋತ್ಸವ ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು. ಸಂಗಮೇಶ್ವರ ಹಿರೇಮಠದ ಪೀಠಾಧಿಪತಿ ಸಂಗನ ಬಸವ ಶಿವಾಚಾರ್ಯರ ನೇತೃತ್ವದಲ್ಲಿ ಜಾತ್ರೆ ರಥೋತ್ಸವ ಕಾರ್ಯಕ್ರಮ ಬಸವಣ್ಣ ದೇವರ ಪೂಜೆ ಸಂಪ್ರದಾಯದಂತೆ ಜರುಗಿದವು. ಬೆಳಿಗ್ಗೆ ಬಸವಣ್ಣ ದೇವರ ಮೂರ್ತಿಗೆ ರುದ್ರಾಭಿಷೇಕ ನಡೆಯಿತು. ಸಾವಿರಾರು ಭಕ್ತರು ನಸುಕಿನಲ್ಲೇ ಸಾಲಾಗಿ ನಿಂತು ದರ್ಶನ ಪಡೆದರು. ನೈವೇದ್ಯ, ಕಾಯಿ ಕರ್ಪೂರ, ಹೂವು, ಹಣ್ಣು ಅರ್ಪಿಸಿ ಭಕ್ತಿ ಸಲ್ಲಿಸಿದರು. ಗ್ರಾಮದಿಂದ ದೇವಸ್ಥಾನದವರೆಗೆ ಪಲ್ಲಕ್ಕಿ ಮೆರವಣಿಗೆ ಹಾಗೂ ಸಂಜೆ 6 ಗಂಟೆಗೆ ರಥೋತ್ಸವ ಅದ್ದೂರಿಯಾಗಿ ಜರುಗಿತು. ಭಕ್ತರು ಜಯಘೋಷದೊಂದಿಗೆ ಚಲಿಸುತ್ತಿದ್ದ ರಥದತ್ತ ಫಲಪುಷ್ಪ ನಾಣ್ಯ ಎಸೆಯುವ ಮೂಲಕ ಭಕ್ತಿ ಸಮರ್ಪಿಸಿದರು. ಜಾತ್ರೆಗೆ ಸಾರಿಗೆ ಸಂಸ್ಥೆಯ ಚಿತ್ತಾಪುರ್, ಯಾದಗಿರಿ, ಗುರುಮಿಟ್ಕಲ್ ಘಟಕಗಳಿಂದ ಬಸ್ ವ್ಯವಸ್ಥೆ ಮಾಡಲಾಗಿತ್ತು. ಶಹಾಬಾದ್ ಡಿವೈಎಸ್ಪಿ ಕೆ ಬಸವರಾಜ್ ನೇತೃತ್ವದಲ್ಲಿ ಸಿಪಿಐ ಪಂಚಾಕ್ಷರಿ ಸಾಲಿಮಠ್ ಅವರು ಬಿಗಿ ಪೊಲೀಸ್ ಬಂದೋಬಸ್ತ್ ಕಲ್ಪಿಸಿದರು. ಸರ್ಕಾರ ರೈತರಿಗಾಗಿ ಹಲವಾರು ಯೋಜನೆಗಳನ್ನು ಜಾರಿ ಮಾಡುತ್ತದೆ, ಆದರೆ ಆ ಯೋಜನೆಗಳು ರೈತರಿಗೆ ತಲುಪುವುದಿಲ್ಲ. ಹಾಗಾಗಿ ಕಲಬುರಗಿ ತೋಟಗಾರಿಕೆ ಇಲಾಖೆ ಒಂದು ನೂತನ ಕಾರ್ಯಕ್ರಮದ ಮೂಲಕ ರೈತರಿಗೆ ಎಲ್ಲ ಮಾಹಿತಿಯನ್ನು ಕೊಡಲು ಮುಂದಾಗಿದ್ದಾರೆ. ಅದು ಏನಂತೀರಾ ಈ ಸ್ಟೋರಿ ನೋಡಿ. ಕಲಬುರಗಿ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಪಿ ರಾಜ ಅವರು ಸಸ್ಯ ಸಂತೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ರೈತರು ಸಸ್ಯ ಸಂತೆ ಕಾರ್ಯಕ್ರಮದ ಉಪಯೋಗ ಪಡೆಯಬೇಕು ಎಂದು ಹೇಳಿದರು. ಕಲಬುರಗಿ ಜಿಲ್ಲೆಯ ತೋಟಗಾರಿಕೆ ಇಲಾಖೆಯಿಂದ 20 ರಿಂದ 26 ಸಸ್ಯ ಸಂತೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ರೈತರು ಸಸ್ಯ ಸಂತೆಯಲ್ಲಿ ಭಾಗವಹಿಸಿ ಎಲ್ಲಾ ಬೆಳೆಗಳ ಮಾಹಿತಿ ಪಡೆಯಬೇಕು. ಈ ಸಂತೆಯಲ್ಲಿ ತೋಟಗಾರಿಕೆ ಇಲಾಖೆಯ ವತಿಯಿಂದ 317,416 ಸಸಿಗಳು ಮಾರುಕಟ್ಟೆಗೆ ಲಭ್ಯವಿದ್ದು, INS 147 ಹಣ್ಣುಗಳು, 5,626 ಅಲಂಕಾರಿಕ ಮತ್ತು 23,697 ತೆಂಗು ಸಸಿಗಳು ಬ್ಯಾಗಿನಲ್ಲಿ ಹಾಗೂ ಪ್ಲಾಸ್ಟಿಕ್ ಕುಂಡದಲ್ಲಿ ಇಲಾಖೆಯ ದರದಲ್ಲಿ ಮಾರಾಟಕ್ಕೆ ಲಭ್ಯವಿದೆ. ಇದರ ಸದುಪಯೋಗ ಎಲ್ಲ ರೈತರು ಹಾಗೂ ಸಾರ್ವಜನಿಕರು ಪಡೆದುಕೊಳ್ಳಬೇಕಾಗಿ ತೋಟಗಾರಿಕೆ ಜಂಟಿ ನಿರ್ದೇಶಕರು ಶ್ರೀಶೈಲ್ ದಿಡ್ಡಿಮನಿ ಮತ್ತು ಮಾಹಿತಿ ನೀಡಿದರು. ಕಲಬುರಗಿ ಜಿಲ್ಲೆಯ ಮಣ್ಣು, ನೀರು ಮತ್ತು ವಾತಾವರಣ ತೋಟಗಾರಿಕೆ ಬೆಳೆಗಳಿಗೆ ಅತ್ಯಂತ ಸೂಕ್ತವಾಗಿದ್ದು, ಜಿಲ್ಲೆಯಾದ್ಯಂತ ಮುಂಗಾರು ಹಂಗಾಮಿ ತೋಟಗಾರಿಕೆ ಬೆಳೆಗಳ ನಾಟಿಗೆ ಅವಶ್ಯಕವಾಗಿದ್ದು, ಕಲಬುರಗಿ ತೋಟಗಾರಿಕೆ ಕಚೇರಿ ಆವರಣದಲ್ಲಿ 20 ರಿಂದ 26 ಸಸ್ಯ ಸಂತೆ ಆಯೋಜಿಸಲಾಗಿದೆ. ಇದರ ಸದುಪಯೋಗ ಎಲ್ಲ ರೈತರು ಪಡೆಯಬೇಕು ಎಂದು ಇಲಾಖೆಯ ಉಪನಿರ್ದೇಶಕ ಸಂತೋಷ್ ಅಪ್ಪಣ್ಣಿ ಅವರು ತಿಳಿಸಿದ್ದಾರೆ.
ಒಟ್ಟಿನಲ್ಲಿ ಹಿಂದುಳಿತ ಭಾಗದಲ್ಲಿ ರೈತರ ಅನುಕೂಲಕ್ಕಾಗಿ ತೋಟಗಾರಿಕೆ ಇಲಾಖೆ ಮುಂದಾಗಿದ್ದು ಹರ್ಷದ ವಿಷಯ. ನಾಗರಾಜ್ ಜೊತೆ ಗೋವಿಂದ ರಾಥೋಡ್, ಎಸ್ಎಸ್ವಿ ಟಿವಿ ನ್ಯೂಸ್, ಕಲಬುರಗಿ. ಜಿಲ್ಲಾ ತೋಟಗಾರಿಕೆಯಿಂದ ಮಾಡಿರುವ ಈ ಕಾರ್ಯಕ್ರಮವನ್ನು ಸಸಿಗಳನ್ನು ರೈತರಿಗೆ ಅನುಕೂಲ ಆಗಬೇಕೇನಂತ ಮಾಡ್ತಾ ಇದ್ದಾರೆ. ಇದು ಮಾಡಿದ ಅನುಕೂಲ ಆಗುತ್ತೆ ಒಂದು ವೇಳೆ ಇಲ್ಲಿಂದ ಮಾಡಿದ್ರೆ ಅವರು ಒಳ್ಳೆ ರೀತಿಯಿಂದ ತಂದು ಕೊಟ್ಟಿದ್ರೆ ಎಲ್ಲ ರೈತರು ಇದಕ್ಕೆ ಬಂದು ನೋಡಿ ಒಂದು ವಾರದ ಒಂದು ಇದು ಇಟ್ಟಿದ್ದಾರೆ. ಇದು ಅದು ಒಂದು ವಾರದ ಪರವಾಗಿ ಇಟ್ಟಿದ್ದಾರೆ. ಎಲ್ಲ ಸಸಿಗಳನ್ನು ನೋಡಿ ನಮ್ಮ ತೋಟಗಾರಿಗಳು ಮಾಡುತ್ತಿರುವುದು ಒಂದು ಸರ್ಕಾರದ ಬೆಲೆಯಿಂದ ಕೊಡ್ತಾ ಇದ್ದ ಸಸಿಗಳನ್ನು ಎಲ್ಲ ರೀತಿಯಿಂದ ಸಸಿಗಳನ್ನು ಮಾಡಿದ್ದಾರೆ. ತಾವೆಲ್ಲರೂ ಬಂದು ನೋಡ್ಕೊಂಡು ಬಂದು ನಮಗೇನು ಬೇಕಾಗಿರುತ್ತೆ ಅದನ್ನು ತೊಗೊಳ್ಕೊಂಡಿದ್ದು ಮಾಡಿಕೊಂಡು ಮುಂದಿನ ಬರೀ ಅನ್ನು ಮಾಡಬೇಕೇನೆಂದು ಅರ್ಥವಾಗುತ್ತೆ. ಜಗದೀಶ್ ನಾಯಕ್, ಸಸಿ ಸಂತೆಯಿಂದ ಒಂದು ಕಾರ್ಯಕ್ರಮವನ್ನು ಇವತ್ತು ಉದ್ಘಾಟನೆ ಮಾಡಿದ್ದೀವಿ. ಇದರಡಿಯಲ್ಲಿ ನಾವು ಇಲ್ಲಿ ತೋಟಗಾರಿಕೆ ಇಲಾಖೆಯವರು ಮಾವು, ತೆಂಗು, ಗೋವಾ, ಲಿಂಬೆ ಈ ಥರ ಬೇರೆ ಬೇರೆ ಸಸಿಗಳನ್ನು ಉತ್ತಮ ರೀತಿಯಲ್ಲಿ ಬೆಳೆಸಿ ಅದನ್ನು ಇಲಾಖೆ ದರದಲ್ಲಿ, ಈಗ ಮಾರ್ಕೆಟ್ ರೇಟ್ಗಿಂತ ಕಡಿಮೆ ಇಲಾಖೆ ದರದಲ್ಲಿ ರೈತರಿಗೆ ಮಾರಲಿಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಇದರನ್ನು ರೈತರು ಎಲ್ಲರೂ ಕೂಡ, ತೋಟಗಾರಿಕೆ ರೈತರು ಯಾರ್ಯಾರು ಇಲ್ಲಿ ಇದ್ದಾರೋ ಅವರೆಲ್ಲರೂ ಇದು ಸದುಪಯೋಗ ಪಡಿಸ್ಕೊಂಡು ಫಲವನ್ನು ತಗೊಳ್ಬೇಕು ಎಂದು ನಾವು ವಿನಂತಿ ಮಾಡಿಕೊಳ್ತೀವಿ. ಮತ್ತು ಇದೇ ರೀತಿಯಲ್ಲಿ ತೋಟಗಾರಿಕೆ ಇಲಾಖೆ ಸಂಬಂಧಪಟ್ಟ ರೈತರಿಗೆ ಏನೇನು ಸವಲತ್ತುಗಳು ಇಲಾಖೆ ವತಿಯಿಂದ ಸಿಗ್ತದೆ ಎಂಬುದ್ರ ಬಗ್ಗೆ ಕೂಡ ಒಂದು ಪೋಸ್ಟರನ್ನು ಇವತ್ತು ರಿಲೀಸ್ ಮಾಡಿದ್ವಿ. ಅದು ಕೂಡ ಎಲ್ಲ ಕಡೆಯೂ ನಾವು ಅಂಟಿಸಿದ್ವಿ. ಅದನ್ನು ನೋಡಿಕೊಂಡು ಅವರಿಗೆ ಏನೇನು ಹಕ್ಕಿದೆಯೋ ಮತ್ತು ಸವಲತ್ತು ಇಲಾಖೆ ವತಿಯಿಂದ ಸಿಗ್ತದೋ ಅದೆಲ್ಲದೂ ಸದುಪಯೋಗ ಪಡ್ಕೊಳ್ಬೇಕು ಎಂದು ವಿನಂತಿ ಮಾಡಿ. ಈ ಒಂದು ಸಸ್ಯಸಂತೆ ಅಭಿಯಾನದಲ್ಲಿ ತೋಟಗಾರಿಕೆ ಇಲಾಖೆ ಯೋಜನೆಗಳ ಬಗ್ಗೆ ಸಹಿತ ಮಾಹಿತಿ ನೀಡ್ತಾ ಇದ್ದೀವಿ. ಪ್ರಸ್ತುತ ಇಲಾಖೆಯಲ್ಲಿ ಇರತಕ್ಕಂಥ ಯೋಜನೆಗಳು ಅವುಗಳ ಸದುಪಯೋಗ ಉಪಯೋಗ ಕುರಿತು ರೈತರಿಗೆ ಮಾಹಿತಿಯನ್ನು ನೀಡ್ತಾ ಇದ್ದೀವಿ. ತೋಟಗಾರಿಕಾ ಆಸಕ್ತಿ ಇದ್ದಂಥ ಎಲ್ಲ ರೈತರು ಈ ಒಂದು ಸಸ್ಯಸಂತೆಯಲ್ಲಿ ಭಾಗವಹಿಸಿ ಸಸಿಗಳನ್ನು ಪಡೆದುಕೊಳ್ಬೋದು. ಅದೇ ರೀತಿ ಇಲಾಖೆ ಯೋಜನೆಗಳ ಬಗ್ಗೆ ಸಹಿತ ಮಾಹಿತಿ ತಾವು ಪಡೆದುಕೊಳ್ಬೋದು. ಈ ಸಸ್ಯ ಒಟ್ಟು ಕಲಬುರಗಿ ಜಿಲ್ಲೆಯಲ್ಲಿ ಸುಮಾರು ಎಲ್ಲ ಸಸ್ಯ ಕ್ಷೇತ್ರಗಳಲ್ಲಿ ನಾವು 300,000+ ಹಣ್ಣು ಮತ್ತು ತರಕಾರಿ ಅಲಂಕಾರಿಕ ಸಸಿಗಳನ್ನು ನಾವು ಅಭಿವೃದ್ಧಿಪಡಿಸಿದ್ದೀವಿ. ಅದರಲ್ಲಿ ತೆಂಗು ಇರ್ಬೋದು, ಮಾವು, ಲಿಂಬೆ, ಕರಿಬೇವು, ಗಾವಾ ಮತ್ತು ಅಲಂಕಾರಿಕ ಸಸಿಗಳು ಒಳಗೊಂಡಿದ್ದಾವೆ. ಸೊ ಈ 20-26 ಎಲ್ಲ ಸಸ್ಯಾಗಾರಗಳಲ್ಲಿ ಮಾಜಿ ಮುಖ್ಯಮಂತ್ರಿ ಹಾಗೂ ಹಿಂದುಳಿದ ವರ್ಗಗಳ ಪರಿವರ್ತನೆ ಹರಿಕಾರ ಡಿ ದೇವರಾಜು ಅರಸುರವರ 104 ಜನ್ಮದಿನಾಚರಣೆಯನ್ನು ಜಿಲ್ಲಾಡಳಿತ ಅದ್ದೂರಿಯಾಗಿ ಆಚರಿಸಿತು. ಕಲಬುರಗಿ ನಗರದ ಡಾಕ್ಟರ್ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯತ್, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಕಲಬುರಗಿ, ಡಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ಇವರ ಸಂಯುಕ್ತ ಆಶ್ರಯದಲ್ಲಿ ಮಾಜಿ ಮುಖ್ಯಮಂತ್ರಿ ದಿವಂಗತ ಡಿ ದೇವರಾಜ ಅರಸು ಅವರ 104 ಜನ್ಮ ದಿನಾಚರಣೆ ಅಂಗವಾಗಿ ದೇವರಾಜ ಅರಸು ಅವರ ಭಾವಚಿತ್ರಕ್ಕೆ ಗಣ್ಯರು ಪುಷ್ಪ ನಮನ ಸಲ್ಲಿಸಿದರು.
ಹೆಚ್ಚು ಶಾಸಕರು ಸೇರಿ ಹಲವು ಮುಖಂಡರು ಗೈರು. ರೇಣುಕಾಚಾರ್ಯ, ಉಮೇಶ್ ಕತ್ತಿ, ಬಾಲಚಂದ್ರ ಜಾರಕಿಹೊಳಿ, ತಿಪ್ಪಾರೆಡ್ಡಿ, ಮುರುಗೇಶ್ ನಿರಾಣಿ, ಕೆಜಿ ಬಪ್ಪಯ್ಯ ಸಂಪುಟ ಪ್ರಮಾಣ ಕಾರ್ಯಕ್ರಮಕ್ಕೆ ಗೈರು ಹಾಜರಾಗುವ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದರು. ಬಿಜೆಪಿ ಪ್ರಮುಖ ಶಾಸಕರು ಕಾರ್ಯಕ್ರಮಕ್ಕೆ ಬರದೇ ಇರುವುದು ಹಲವು ಪ್ರಶ್ನೆಗಳಿಗೆ ಎಡೆಮಾಡಿಕೊಟ್ಟಿದೆ. ಸಿಎಂ ಬಿಎಸ್ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡುವಾಗ ಎಲ್ಲಾ ಬಿಜೆಪಿ ಶಾಸಕರು ಉಪಸ್ಥಿತರಿದ್ದರು. ಆದರೆ ಈಗ ಬಿಜೆಪಿ ಪ್ರಮುಖ ಶಾಸಕರು ಗೈರಾಗಿದ್ದು ಸಾಕಷ್ಟು ಚರ್ಚೆಗೆ ಎಡೆಮಾಡಿಕೊಟ್ಟಿದೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಎಲ್ಲಾ ಸಮಾಜವನ್ನ ಜೊತೆಗೆ ಕರೆದುಕೊಂಡು ಹೋಗುತ್ತಾರೆ. 370ನೇ ವಿಧಿ ಮಾಡಿದ್ದು ಮುಸ್ಲಿಂ ವಿರುದ್ಧ ಕ್ರಮ ಅಲ್ಲ, ಅದು ಶಿಕ್ಷಣ ಸೇರಿದಂತೆ ಎಲ್ಲಾ ರೀತಿಯ ಅಭಿವೃದ್ಧಿ ಮತ್ತು ರಾಜ್ಯ ಬೆಳವಣಿಗೆ ಇಂತಹ ಕ್ರಮ ಆಗುತ್ತೆ ಎಂದು ಹೇಳಿದರು. ರಾಷ್ಟ್ರ ಇವತ್ತು ಮುಸ್ಲಿಂ ರಾಷ್ಟ್ರ, ಅವ್ರನ್ನ ಕರೆದು ಅವ್ರಿಗೆ ಸನ್ಮಾನಿಸ್ತಾ ಇದೆ, ಅವ್ರಿಗೆ ಗೌರವಿಸ್ತಾ ಇದೆ ಅಂದಾಗ ಕಾಲ ಹೆಂಗೆ ಬದಲಾಗುತ್ತೆ ಅಂತ ನಾವು ಹೋಗ್ಬೇಕಾಗತ್ತೆ. ಭಾಳ ನಾವೇನು ಜಾತಿವಾದಿಗಳು ಅದು ಇದು ಅಂತ ತಿಳ್ಕೊಂಡಿದ್ವಿ. ಬಹುಶಃ ಆ ಸ್ಥಿತಿ ಮೋದಿಯವ್ರ ಕಾಲದಲ್ಲಿ ವಾಜಪೇಯಿಯವ್ರ ಕಾಲದಲ್ಲಿ ಇತ್ತು ಅಂತ ನಾನು ತಿಳ್ಕೊಂಡಿಲ್ಲ. ಒಂದು ಸಂಘಟನೆ ಬೆಳಿಬೇಕಾರಾಯ್ತು, ಬಿಟ್ಟರೆ ರಾಜಕೀಯ ಪಕ್ಷವಾದಾಗ ಆ ಮಟ್ಟಕ್ಕೆ ಇರಲಿಲ್ಲ. ನಿಜ, ನಾವೆಲ್ಲ ಸಮಾಜವಾದಿಗಳ. ಇವತ್ತು ನಾವು ಜಾತಿ ಬಿಟ್ಟು ಧರ್ಮ ಬಿಟ್ಟು ಆಚೆ ಮಾತಾಡೋರು, ಅದರಲ್ಲೇ ನಿರ್ಣಯ ಮಾತಿಲ್ಲ. ಕಾಲ ಬದಲಾದಂಗೆ ಅವರು ಬದಲಾಗ್ತವ್ರೆ, ನಾವು ಹೊಂದ್ಕೋಬೇಕಾಗಿದೆ. ಹೆಂಗಾಗಿದೆ ಬಿಟ್ಟರೆ ಮತ್ತು ಯಡಿಯೂರಪ್ಪನವರು ಕೂಡ ಅಷ್ಟೇ, ಅತ್ಯಂತ ಗೌರವ ಇದೆ ಅವ್ರಿಗೆಲ್ಲ ಸಮಾಜದ ಮೇಲೆ. ಅದನ್ನು ನಾವು ಜೊತೆ ತುಗಿಸ್ಕೊಂಡು ಹೋಗ್ಬಿಟ್ರೆ ಈ ರಾಷ್ಟ್ರ ಎಲ್ಲರಿಗೂ ಸೇರಿದ್ದು ಸರ್, ಯಾರನ್ನು ಆಚೆಗೆ ಹಾಕಲ್ಲ. ನಾವು ಬರ್ತೀವಿ ಇಂಥ ಬೇರೆಯವ್ರನ್ನ ಹಾಕೋಕ್ಕಾಗಲ್ಲ, ಬೇರೆಯವ್ರು ಬಂದವ್ರು ನಮ್ಮನ್ನು ಹಾಕೋಕ್ಕಾಗಲ್ಲ. ಹೋಗಲೇಬೇಕು. ಕೆಲವು ನಿರ್ಣಯಗಳನ್ನ ತಪ್ಪಾಗಿ ಅವ್ರು ಅರ್ಥೈಸ್ತಾರೆ. ಈಗ 370 ರಿಪೀಲ್ ಮಾಡಿದ್ದನ್ನು ನಾವೇನೋ ಮುಸ್ಲಿಂ ವಿರೋಧಿ ಕ್ರಮ ಅಂತಾರೆ. ತಪ್ಪದು, ಮುಸ್ಲಿಮರಿಗೆ ಸಹಾಯ ಆಗೋ ಕ್ರಮ. ನ್ಯಾಷನಲ್ ಇನ್ವೆಸ್ಟ್ಮೆಂಟ್ ಆಗುತ್ತೆ, ಎಜುಕೇಷನ್ ಡೆವಲಪ್ ಆಗುತ್ತೆ, ಬಿಸ್ನೆಸ್ ಸ್ಟಾರ್ಟ್ ಆಗುತ್ತೆ, ಆ ರಾಜ್ಯದ ಮಕ್ಕಳನ್ನು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಬರೋಂಗಾಗುತ್ತೆ. ಅವ್ರೇನು ಸೆಕೆಂಡ್ ರೇಟ್ ಸಿಟಿಸನ್ಸ್ ಅಂತ ಹೇಳಿ ಅಲ್ಲಿಗೇ ಸಂಕುಚಿತವಾಗಿ ಅವ್ರನ್ನ ಆಚೆ ಬರ್ದಂಗೆ ಇಟ್ಕೊಂಡು ಯಾರೂ ಹೊರಗಡೆಯಿಂದ ಹೋಗಿ ಅಲ್ಲೇನು ಸಹಾಯ ಮಾಡಿದ ಸ್ಥಿತಿ ತಂದಿದ್ರು. ರಾಷ್ಟ್ರ ಎಲ್ಲ ಒಂದೇನ ಭಾವನೆ ಬರೋದನ್ನು ನಾವು ಸಂಕುಚಿತ ಅನ್ಬಾರ್ದು. ಜಾತಿ ಯಾರು ಮಾಡ್ತಾವ್ರೆ ಯಾರು ಮಾಡ್ತಾ ಇಲ್ಲ ಅಂತ ರಾಜ್ಯಕ್ಕೆ ಗೊತ್ತು. ಅವರಾದ ಶಾಸಕರಾದ ಪ್ರಭು ಚವ್ಹಾಣ್ ಅವರು ಭಾರತೀಯ ಜನತಾ ಪಕ್ಷದ ಬಿಎಸ್ವೈ ಸರ್ಕಾರದಲ್ಲಿ ಸಚಿವ ಸ್ಥಾನ ಪಡೆದಿದ್ದು, ವಿಧಾನಸಭೆಯಲ್ಲಿ ಸಚಿವ ಸಂಪುಟ ಪ್ರಮಾಣ ವಚನ ಸ್ವೀಕರಿಸುವ ಸಂದರ್ಭದಲ್ಲಿ ಔರಾದ್ಪಟ್ಟಣದಲ್ಲಿ ಬಿಜೆಪಿ ಕಾರ್ಯಕರ್ತರು ಪಟಾಕಿ ಹಚ್ಚಿ ಸಿಹಿಯನ್ನ ಹಂಚುವ ಮೂಲಕ ನಾಯಕನಿಗೆ ಮೊದಲ ಹಂತದಲ್ಲಿ ಸಚಿವ ಸ್ಥಾನ ಪಡೆದಿದ್ದಕ್ಕೆ ತಮ್ಮ ಸಂತೋಷವನ್ನ ವ್ಯಕ್ತಪಡಿಸಿ ವಿಜಯೋತ್ಸವವನ್ನ ಆಚರಿಸಿದರು. ಶ್ರೀ ಪ್ರಭು ಚವ್ಹಾಣ್ ರವರನ್ನು ಸಂಪುಟ ದರ್ಜೆ ಸಚಿವರಾಗಿ ಅಧಿಕಾರ ಪದ ಹಾಗೂ ಗೋಪ್ಯತಾ ಪ್ರಮಾಣ ವಚನ ಸ್ವೀಕರಿಸಲು ವೇದಿಕೆಗೆ ಆಹ್ವಾನಿಸುತ್ತೇನೆ. ನಾನು ಪ್ರಭು ಚವ್ಹಾಣ್ ಎಂಬ ಹೆಸರಿನವಾದ ನಾನು ಕಾನೂನಿನ ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರ್ತೇನೆಂದು, ನಾನು ಭಾರತದ ಸಾರ್ವಭೌಮತೆಯನ್ನು ಮತ್ತು ಅಖಂಡತೆಯನ್ನು ಎತ್ತಿಡ್ತೇನೆಂದು ಮತ್ತು ಕರ್ನಾಟಕದ ಮಂತ್ರಿಯಾಗಿ ನಮ್ಮ ಕರ್ತವ್ಯಗಳನ್ನು ಶ್ರದ್ಧಾಪೂರ್ವಕವಾಗಿ ಮತ್ತು ಅಂತಃಕರಣಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು, ಭಯ ಅಥವಾ ಪಕ್ಷಪಾತವಿಲ್ಲದೆ ಎಲ್ಲ ಬಗೆ ಜನರಿಗೆ ಸಂವಿಧಾನಕ್ಕೆ ಮತ್ತು ಕಾನೂನಿಗೆ ಅನುಸಾರವಾಗಿ ನ್ಯಾಯವತ್ತೆಯನ್ನು ದೇವರ ಹೆಸರಿನಲ್ಲಿ ಸದಭರವಾಗಿ ಪ್ರಾರ್ಥನಾ ಮಾಡುತ್ತೇನೆ. ನಾನು ಪ್ರಭು ಚವ್ಹಾಣ್ ಎಂಬ ಹೆಸರಿನವಾದನಾದ ನಾನು ಕರ್ನಾಟಕದ ರಾಜ್ಯದ ಮಂತ್ರಿಯಾಗಿ ನನ್ನ ಪರ್ಯಾಲೋಚನೆಗೆ ಬರುವ ಅಥವಾ ನನಗೆ ತಿಳಿದು ಬರುವ ವಿಷಯವನ್ನು ರಾಜ್ಯದ ಮಂತ್ರಿಯಾಗಿ ನನ್ನ ಕರ್ತವ್ಯಗಳ ಯುಕ್ತ ನಿರ್ವಹಣೆಗೆ ಅಗತ್ಯ ಇರುವ ಸಂದರ್ಭದಲ್ಲಿ ಅಥವಾ ಯಾರೇ ವ್ಯಕ್ತಿಗೆ ಅಥವಾ ವ್ಯಕ್ತಿಗಳಿಗೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ತೋರಿಸುವುದಿಲ್ಲ ಅಥವಾ ಬಹಿರಂಗ ಪಡಿಸುವುದಿಲ್ಲ. ಅವನು ಮಾತಾ ಜಗದಂಬಾ ಹೆಸರಿನಲ್ಲಿ, ಸಂತ ಶಿವಲಾಲ್ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಜಯ ಶಿವಲಾಲ್. ಈಗ ಮಾನ್ಯ ಸಚಿವರು ಪ್ರಮಾಣ ವಚನ ಪತ್ರಕ್ಕೆ ಸಹಿ ಮಾಡಲಿದ್ದಾರೆ. ಸಂಪುಟ ರಚನೆಯಲ್ಲಿ ಬಿಜೆಪಿ ಸರ್ಕಾರ ಉತ್ತರ ಕರ್ನಾಟಕ ಸೇರಿದಂತೆ ಹೈದರಾಬಾದ್ ಕರ್ನಾಟಕ ಅನ್ಯಾಯ ಮಾಡಿದೆ ಎಂದು ಕಲಬುರಗಿಯಲ್ಲಿ ವಿವಿಧ ಸಂಘಟನೆಗಳು ರಸ್ತೆಗಿಳಿದು ಪ್ರತಿಭಟನೆ ನಡೆಸಿದರು.
ಹೈದರಾಬಾದ್ ಕರ್ನಾಟಕ ಕೇಂದ್ರ ಸ್ಥಾನವಾದ ಕಲಬುರಗಿಗೆ ಒಂದು ಸಚಿವ ಸ್ಥಾನ ನೀಡದೆ ಮಲತಾಯಿ ಧೋರಣೆ ಮಾಡಿದ್ದಾರೆ ಎಂದು ಎಂಎಸ್ ನರಿಬೋಳ್ ಸೇರಿದಂತೆ ಅನೇಕರು ಆಕ್ರೋಶ ವ್ಯಕ್ತಪಡಿಸಿದರು. ಬಿಜೆಪಿ ಮೇಲೆ ಅಭಿಮಾನ ಬಿಟ್ಟು ಒಂದು ಪ್ರೀತಿಯಿಂದ ಶಾಸಕರು ಸಂಸದರನ್ನು ಸಂಪೂರ್ಣವಾಗಿ ಗೆಲ್ಲಿಸಿದರೆ ಬಹುಶಃ ಅದರ ಜೊತೆಗೆ ಅದರ ಸಲುವಾಗಿ ಇವತ್ತು ದಿವಸ ಹೈದರಾಬಾದ್ ಕರ್ನಾಟಕ ಅನ್ಯಾಯದ ಮೇಲೆ ಅನ್ಯಾಯ ಮಾಡ್ತಾ ಇದೆ ಬಿಜೆಪಿ ಸರ್ಕಾರ. ಇವತ್ತು ದಿವಸ ಹೈದರಾಬಾದ್ ಕರ್ನಾಟಕದ ಕೇಂದ್ರ ಸ್ಥಾನವಾಗಿರುವ ಕಲಬುರಗಿಗೆ ಒಂದು ಮಂತ್ರಿಯನ್ನು ನೀಡದೆ ಈ ಭಾಗದ ಜನರಿಗೆ ಅವಮಾನ ಮಾಡಿದೆ ಬಿಜೆಪಿ ಸರ್ಕಾರ. ಆ ದೃಷ್ಟಿಯಿಂದ ಇವತ್ತಿನ ದಿವಸ ಇಲ್ಲಿ ತನಕೂ ಯಾವುದೇ ಅನ್ಯಾಯ ಆಗಿರಲಿಲ್ಲ. 370 ಆದರೂ ಕೂಡ ಅನ್ಯಾಯ ಆಗಿದೆ ಅಂತೇಳಿ 370 ಕೊಟ್ಟರು. ಅದರ ಪ್ರಕಾರ ಕನಿಷ್ಠ ಜಿಲ್ಲೆಗೆ ಎರಡಾದರೂ ಮಂತ್ರಿ ಸ್ಥಾನ ಕೊಡಬೇಕು. ಅದು ಒಂದು ಕೊಡ್ತಾ ಇಲ್ಲ, ಎಲ್ಲೋ ಒಂದು ಸೀಟ್ ಕೊಟ್ಟು ಯಾವುದೋ ಬೇಕು ಬೇಡ ಮಂತ್ರಿ ಏನಾದರೂ ಕೊಡ್ತಾ ಇದ್ದಾರೆ. ಆ ದೃಷ್ಟಿಯಿಂದ ಇವತ್ತು ನಮ್ಮ ಬೇಡಿಕೆ ಏನಂತಂದರೆ ಈ ಭಾಗದ ಎಲ್ಲ ಶಾಸಕ ಸಂಸದರು ಕೂಡಲೇ ರಾಜೀನಾಮೆ ನೀಡಬೇಕು. ಮತ್ತು ಈ ಪ್ರಥಮ ಕ್ಯಾಬಿನೆಟ್ನಲ್ಲೇ ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಮಾಡಲಿಕ್ಕೆ ಕೇಂದ್ರಕ್ಕೆ ಶಿಫಾರಸು ಕಳಿಸ್ಬೇಕು. ಒಂದು ವೇಳೆ ಕಳಿಸದೇ ಇದ್ದರೆ ನಾವು ಬೀದರ್ನ ಬಸವ ಕಲ್ಯಾಣದಿಂದ ವಿಧಾನಸೌಧವರೆಗೆ ಪಾದಯಾತ್ರೆ ಮಾಡಿ ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಮಾಡೇ ತೀರ್ತೀವಿ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ತಮ್ಮ ಮಾಧ್ಯಮ ಮುಖಾಂತರ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ತಿಳಿಸ್ತಾ ಇದ್ದೀವಿ. ಕೇಂದ್ರ ರಾಜ್ಯ ಸರ್ಕಾರಗಳಿಗೆ ಮತ್ತೊಮ್ಮೆ ಧಿಕ್ಕಾರ ಧಿಕ್ಕಾರ ಧಿಕ್ಕಾರ. ಈ ದಿವಸ ಏನು ಸಚಿವ ಸಂಪುಟ ರಚನೆ ಮಾಡಲಿಕ್ಕೆ ಹೊರಡ್ತಾ ಇದೆ ಸರ್ಕಾರ, ಅದರ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಏಕೆಂದರೆ ಈ ಭಾಗದಿಂದ ಒಬ್ಬರು ಪ್ರತಿನಿಧಿಯನ್ನು ಕ್ಯಾಬಿನೆಟ್ನಲ್ಲಿ ಸ್ಥಾನ ಕೊಟ್ಟಿಲ್ಲ. ಈ ಭಾಗ ಕಲ್ಯಾಣ ಕರ್ನಾಟಕದ ತವರೂರು, ಕಲಬುರಗಿ ಕಲ್ಯಾಣ ಶರಣರನಾಡು ಆಗಿರೋದ್ರಿಂದ ನಾವು ಪ್ರತ್ಯೇಕ ಕಲ್ಯಾಣ ರಾಜ್ಯ ಹುಟ್ಟಾಕಲಿಕ್ಕೆ ಈ ಶಾಸಕರನ್ನ ಒತ್ತಾಯಿಸ್ತಾ ಇದ್ದೇವೆ. ಈ ಭಾಗದ ತಮ್ಮ ಸ್ವಲ್ಪವೇ ಸ್ವಾಭಿಮಾನವಿದ್ದರೂ ಕೂಡ ತಕ್ಷಣವೇ ರಾಜೀನಾಮೆ ಕೊಟ್ಟು ಪ್ರತ್ಯೇಕ ರಾಜ್ಯ ಕೇಳಲು ಆಗ್ರಹಿಸಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ತಮ್ಮ ಶಾಸಕನಿಗೆ ಸಚಿವ ಸ್ಥಾನ ದೊರೆಯುತ್ತದೆ ಎಂಬ ನಿರೀಕ್ಷೆಯಲ್ಲಿ ರಾಜುಗೌಡ ಅವರ ಅಭಿಮಾನಿಗಳು ದೊಡ್ಡ ಸಂಖ್ಯೆಯಲ್ಲಿ ಸುರಪುರದಿಂದ ಬೆಂಗಳೂರಿಗೆ ತೆರಳಿದರು. ಆದರೆ ಕೇಂದ್ರದ ನಾಯಕರು ರವಾನಿಸಿರುವ ಪಟ್ಟಿಯಲ್ಲಿ ತಮ್ಮ ನಾಯಕನ ಹೆಸರು ಇಲ್ಲ ಎಂಬುದನ್ನು ಅರಿತು ನಿರಾಶೆಗೊಂಡರು. ಇದೇ ಭಾವನೆ ರಾಜುಗೌಡ ಅವರ ಮುಖದಲ್ಲೂ ಕಾಣಿಸಿಕೊಂಡಿತ್ತು. ತಮ್ಮ ನಾಯಕನಿಗೆ ಸಚಿವ ಸ್ಥಾನ ದೊರೆಯದಿರುವ ಹಿನ್ನೆಲೆಯಲ್ಲಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಲು ಪಂಚಾಯಿತಿಯ ಬಿಜೆಪಿ ಸದಸ್ಯರೆಲ್ಲರೂ ನಿರ್ಧರಿಸಿದರು ಎನ್ನಲಾಗಿದೆ. ದಿವಂಗತ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಅವರ 75ನೇ ಹುಟ್ಟುಹಬ್ಬದ ನಿಮಿತ್ತ ದೆಹಲಿಯ ರಾಜೀವ್ ಗಾಂಧಿ ಸ್ಮಾರಕ ವೀರಭೂಮಿಗೆ ಬೆಳಗ್ಗೆ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷೆ ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ವಾದ್ರಾ, ಮನಮೋಹನ್ ಸಿಂಗ್ ಸೇರಿದಂತೆ ಮೊದಲಾದವರು ತೆರಳಿ ಪುಷ್ಪ ನಮನ ಸಲ್ಲಿಸಿದರು. ಮಾಜಿ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ, ಮಾಜಿ ಉಪರಾಷ್ಟ್ರಪತಿ ಅಮೀದ್ ಅನ್ಸಾರಿ, ಗುಲಾಂ ನಬಿ ಆಜಾದ್, ಭೂಪಿಂದರ್ ಸಿಂಗ್ ಹೂಡಾ, ಅಹಮದ್ ಪಟೇಲ್ ಮೊದಲಾದವರು ಕೂಡ ಅಗಲಿದ ನಾಯಕನ ಹುಟ್ಟುಹಬ್ಬ ಸಂದರ್ಭದಲ್ಲಿ ಗೌರವ ನಮನ ಸಲ್ಲಿಸಿದರು.